ಮತ್ತೆ ಈ ಒಂದು ಮಾಸದಲ್ಲಿ ನಾವು ಕ್ರಮಪಡಿಸಿಕೊಳ್ಳೋರಾಗಿರಬೇಕು ನಮ್ಮ ಜೀವಿತವನ್ನು ಬೈಬಲ್ ಏನು ಹೇಳ್ತೀರಿ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಏನಂತೆ ಅವನು ಹಳೆಯ ಸೃಷ್ಟಿನ ನೂತನ ಸೃಷ್ಟಿ ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಯಾರಾದರೂ ಕ್ರಿಸ್ತನಲ್ಲಿದ್ದರೆ ನಾವೆಲ್ಲ ಕ್ರಿಸ್ತನಲ್ಲಿದ್ದೀವಿಂದಪ್ಪ ಕ್ರಿಸ್ತನಲ್ಲಿ ಕ್ರಿಸ್ತನು ಕ್ರಿಸ್ಟೋಸ್ ಗ್ರೀಕ್ ಭಾಷೆಯಲ್ಲಿ ಕ್ರಿಸ್ತನು ಅಂತ ಹೇಳಿದರೆ ಅಭಿಷೇಕಿಸಲ್ಪಟ್ಟವನು ಅವರ ಮಕ್ಕಳು ಅವರ ರಕ್ತದಿಂದ ತೊಳೆಯಲ್ಪಟ್ಟವರು ನಾವು ಹೆಂಗಿರಬೇಕು ಅಭಿಷೇಕಿಸಲ್ಪಟ್ಟವರಾಗಿರ್ಬೇಕು ನೋಡಿ ನಾನು ಒಂದು ಹೇಳ್ತೀನಿ ಇಲ್ಲಿ ನಾನು ಯಾವ ಒಂದು ಪಂಗಡವನ್ನು ತರ್ತಾ ಇಲ್ಲ ನಿಮ್ಮ ಕೈಯಲ್ಲಿ ಬೈಬಲ್ ಇದೆ ನೀವು ಬೈಬಲ್ ನಂಬ್ತಾ ಇದ್ದೀರಿ ಅಷ್ಟೇ ತಾನೇ ಇದರಲ್ಲಿರೋದನ್ನು ಮಾಡಿ ಇದರಲ್ಲಿ ಏನು ಮಾಡಬಾರ್ದು ಅಂತ ಹೇಳಿದ್ರೆ ಅದು ಮಾಡ್ಬಿಡಿ ನಾನು ಅದೇ ಕಲ್ತ್ಕೊಂಡಿದ್ದೆ ಯೇಸು ಸ್ವಾಮಿ ಬಂದಿದ್ದೆ ಪಾಪಿಗಳನ್ನು ರಕ್ಷಿಸೋಕೋಸ್ಕರ ಅದಕ್ಕೆ ಇವತ್ತು ನನ್ನ ಸಂದೇಶ ಏನಂದ್ರೆ ಯೇಸು ಸ್ವಾಮಿ ಯಾಕೆ ಹುಟ್ಟು ಬರಬೇಕಾಯ್ತು ತಗೊಳ್ಳೋಣ 53ನೇ ಅಧ್ಯಾಯ ಯೆಶಾಯನ ಪ್ರವಾದನೆ ಗ್ರಂಥ ಥ್ಯಾಂಕ್ ಯು ಲಾರ್ಡ್ ಯೆಶಾಯ 53 ಥ್ಯಾಂಕ್ ಯು ಮಾಸ್ಟರ್ 6ನೇ ವಚನ ಯಾರು ಓದುವ ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು ಏನಂತಮ್ಮ ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನ ಮೇಲೆ ಹಾಕಿದನು ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು ಬಾಯಿ ತೆರೆಯಲಿಲ್ಲ ವಧ್ಯ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು ಬಾಯಿ ತೆರೆಯಲೇ ಇಲ್ಲ ಸ್ವಾಮಿ ಯಾಕೆ ಬಂದ್ರು ಅಂದ್ರೆ ತನ್ನ ತನ್ನಂತೆ ಜಾಣಿತಿದ್ರು ಜನಗಳು ಇವತ್ತು ನೋಡಿ ಸಭೆ ನಡೀತಾ ಇದೆ ಎಷ್ಟು ಆರಾಧನೆಗಳು ನಡೀತಾ ಇದೆ ಊರಲ್ಲಿ ಪ್ರಪಂಚದಲ್ಲಿ ಎಷ್ಟು ಆರಾಧನೆ ನಡೀತಾ ಇದೆ ಭಾರತ ದೇಶದಲ್ಲಿ ಎಷ್ಟು ಆರಾಧನೆಗಳು ನಡೀತಿದೆ ಆದ್ರೆ ನಾವು ಆಡೋರು ಕೇಳಿಸುತ್ತೆ ವಚನಗಳು ಕೇಳಿಸುತ್ತೆ ಅನೇಕ ಸಲ ನಾವು ವೈಯಕ್ತಿಕವಾಗಿ ನೀವು ಇಲ್ಲಿರುವ ಹೆಣ್ಣು ಮಕ್ಕಳಾಗಲಿ ಯಾರೇ ಆಗಿರಲಿ ವೈಯಕ್ತಿಕವಾಗಿ ಯೇಸು ಸ್ವಾಮಿ ಬಗ್ಗೆ ಹೇಳಿರ್ತೀರ ಕೆಲವರಿಗೆ ಕೆಲವು ಕ್ರೈಸ್ತರಿಗೂ ನೀವು ಹೇಳಿರ್ತೀರ ಬೇಡ ತಪ್ಪು ಅಂತ ಹೇಳಿರ್ತೀರ ಆಗ ಕಿವಿ ಬೀಳಲ್ಲ ಅವ್ರಿಗೆ ಅದು ಒಂದು ದಿನ ಬರುತ್ತೆ ಅವ್ರು ಸಾಯೋ ದಿನ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ಸತ್ತಾಗ ಗೊತ್ತಾಗ್ತೀನಿ ಎಲ್ಲೋಗ್ತೀಯ ಅಂತ ಯೇಸು ಸ್ವಾಮಿ ಇಲ್ಲದೆ ಹೋದ್ರೆ ಮಾತ್ರ ತುಂಬ ಡೇಂಜರ್ ಅಂತ ಹೇಳ್ತೀನಿ ನಾನು ಇಲ್ಲಿರೋ ನಮ್ಮ ಈ ಸಭೆಯಲ್ಲಿರೋ ಒಬ್ಬೊಬ್ಬರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಯೇಸು ಸ್ವಾಮಿ ಒಟ್ಟಿಗೆ ಸಾಯ್ಬೇಕು ಅಂತ ಹೇಳಿ ನಾನು ಅಷ್ಟೇ ಇಷ್ಟೇ ಅದು ಅರ್ಥ ಏನಂದ್ರೆ ನಿತ್ಯ ಜೀವಿಸ್ತಾ ಇರ್ತೀವಿ ಅಲ್ಲಿ ನರಕ ಬೇಕಾ ಅದಷ್ಟು ವಸ್ಟಿ ಆಗಿಲ್ಲ ಕೆಲವರು ಹೇಳ್ತಾರೆ ನರಕ ಇಲ್ಲ ಅಲ್ಲೆಲ್ಲೂ ಇಲ್ಲ ಅಂತ ಇಲ್ಲ ಅಲ್ಲೆಲ್ಲ ಇದು ಅದಂಗಾದ್ರೆ ಇದು ಸುಳ್ಳಾಗ್ಬಿಡುತ್ತೆ ಇದು ಸುಳ್ಳಾಗುತ್ತಲ್ಲ ತನ್ನ ತನ್ನ ದಾರಿಯನ್ನು ಹಿಡಿತಿದ್ದ ಅಂತ ಹೇಳುತ್ತೆ ಇವತ್ತು ಅದೇ ಕಾರ್ಯ ಜರುತ್ತೆ ಅದು ಪ್ರಪಂಚದಲ್ಲಿ ಕೆಲಸದಲ್ಲಿ ನಾನು ಹೇಳ್ತೀನಿ ನಮ್ಮ ಕ್ರೈಸ್ತ ಮನೆಗಳಲ್ಲೂ ಅದೇ ಪ್ರಾಬ್ಲಮ್ ಜಾಸ್ತಿ ತನ್ನ ತನ್ನ ದಾರಿ ಯೇಸುವಾಮಿ ದೇವರು ಅಂತ ಗೊತ್ತು ಚಿಕ್ಕ ವಯಸ್ಸಿನ ಕಲ್ತಿದ್ದಾರೆ ಎಲ್ಲ ಗೊತ್ತು ಆದ್ರೂ ತಮ್ಮ ತಮ್ಮ ದಾರಿ ಹಿಡಿತಾ ಇದ್ದಾರೆ ಅವರಿಷ್ಟ ಪ್ರಕಾರ ಅವರ ಒಂದು ಆಸೆಗಳು ತೀರಿಸ್ಕೊಂಡು ಆ ಪಾಪದ ಜೀವಿತಗಳಲ್ಲಿ ಜೀವಿಸ್ತಾ ಇದ್ದಾರೆ ಎಷ್ಟು ಎಚ್ಚರಿಸು ಮನಸ್ಸಾಂತರ ಪಡೋದಿಲ್ಲ ಬಾಯಿ ತೆರೀಲೇ ಇಲ್ಲ ಓ ಥ್ಯಾಂಕ್ ಯು ಜೀಸಸ್ ನಾನು ಹೇಳ ಯೇಸು ಸ್ವಾಮಿ ಮನುಷ್ಯರನ್ನು ಪಾಪದಿಂದ ರಕ್ಷಿಸೋದಕ್ಕೋಸ್ಕರ ಜನಿಸೋದು ಅದೇ ನಿಜವಾದ ಕ್ರಿಸ್ಮಸ್ ಹಬ್ಬ ನಾವು ಆಚರಣೆ ಮಾಡೋದು ನಾನು ಯಾವಾಗ ಹೇಳ್ತೀನಿ ಇವೆಲ್ಲ ಕೇಳಿರ್ತೀರ ನಮ್ಮ ಸ್ನೇಹಿತರು ಅನೇಕ ಕ್ರೈಸ್ತರ ಮಕ್ಕಳಿದ್ದಾರೆ ಕ್ರೈಸ್ತ ಸ್ನೇಹಿತರಿದ್ದಾರೆ ಫ್ರೆಂಡ್ಸ್ ಇದ್ದಾರೆ ಒಂದು ದಿನ ಅವ್ರು ಯೇಸ್ವಾಮಿ ದೇವ್ರು ಅಂತ ಹೇಳಿಲ್ಲ ಗೊತ್ತಾ ಒಂದು ದಿನ ಅವ್ರು ಯೇಸ್ವಾಮಿ ದೇವ್ರು ಅಂತ ಹೇಳಿದ್ರು ಕ್ರೈಸ್ತರು ದೇವ್ರು ಅಂತ ಹೇಳೋದು ನಾವು ಹಂಗೆ ತಿಳ್ಕೊಂಡ್ರು ಕ್ರೈಸ್ತರು ದೇವ್ರು ಅಂತ ಹೇಳೋದು ನಾವು ಹಂಗೆ ತಿಳ್ಕೊಂಡು ಅವ್ರು ನಿಂತವ್ರಲ್ಲ ಹೋಗಿ ನೀವೆಲ್ಲ ಕ್ರಿಸ್ಮಸ್ ಮಾಡ್ತೀರಲ್ಲ ಒಂಬತ್ತು ಪಾರ್ಟಿ ಕ್ರಿಸ್ಮಸ್ ಅಲ್ಲಿ ಇದನ್ನ ಹೇಳ್ಕೊಟ್ರು ಪಾರ್ಟಿ ಕ್ರಿಸ್ಮಸ್ ಅಲ್ಲಿ ಪಾರ್ಟಿ ಹೇಳ್ಕೊಟ್ರು ನಾನು ಕ್ರಿಶ್ಚಿಯನ್ ಆಗಿ ಯೇಸು ಸ್ವಾಮಿ ಬಂದ ಮೇಲೆ ಗೊತ್ತಾಯ್ತು ನಿಜವಾದ ಕ್ರಿಸ್ಮಸ್ ಏನು ಅನ್ನೋದು ಇದು ಇಲ್ಲದೆ ಇರೋದೇ ನಿಜವಾದ ಕ್ರಿಸ್ಮಸ್ ಕರ್ತನಾಮ ಕ್ರಿಸ್ತೋತ್ರ ಯಾವ ಮನೆ ಈ ಕ್ರಿಸ್ತನನ್ನು ಇಟ್ಟುಕೊಂಡು ಆಚರಣೆ ಮಾಡೋದು ಅದು ನಿಜವಾದ ಮನೆ ಕ್ರೈಸ್ತರ ಮನೆ ಕರ್ತನಾಮ ಕ್ರಿಸ್ತೋತ್ರ ಜೋರಾಗಿ ತಪ್ಪಾಡ್ತಾರೆ ಯಾಕೆ ವೈರಾಗಿದೆ ಅಂತ ಮಾತಾಡ್ತೀನಿ ಅಂದ್ರೆ ಕ್ರೈಸ್ತ ಮಕ್ಕಳು ತಣ್ಣಗಾಗೋಗ್ತಿದ್ದಾರೆ ಎಚ್ಚರಿಸ್ತಾ ಇರ್ಬೇಕು ಆವಾಗ ಏನ್ ಮಾಡ್ಬೇಕು ಅಂತ ಪ್ಯಾಂಟ್ ಹೊಡಿತಾ ಇರ್ಬೇಕು ಎಚ್ಚೆತ್ಕೊಳ್ಳೋದೇ ಇಲ್ಲ ಅನೇಕ ಸಲ ಅನಾಹುತಗಳಾಗಿರ್ತವೆ
ಎಚ್ಚೆತ್ಕೊಳ್ಳೋದೇ ಇಲ್ಲ. ಏನಕ್ಕೆ ಅನ್ನೋದು ನನ್ನ ಏನು ಅದನ್ನು ಪರೀಕ್ಷೆ ಮಾಡಿ, ಅಯ್ಯೋ ನಾನು ಇದನ್ನು ಬಿಟ್ಟು ಮನಸಾಂತರ ಪಟ್ಟು ನಾನು ದೇವ್ರಿಗೆ ಹಿಡಿಬೇಕು ಅನ್ನೋದು ಹಿಡಿಯೋದೇ ಇಲ್ಲ. ನೀವು ಬೇಗ ಪರೀಕ್ಷೆ ಮಾಡಿ ನೋಡಿ, ಅಕಾಲಿಕ ಮರಣಗಳು ಜಾಸ್ತಿ ಆಗ್ತದೆ. ಬೇಗ ನೋಡಿ, ಬೆಂಗಳೂರಿಗೆ ಬಂದರೆ ಫ್ಲೆಕ್ಸ್ ಎಲ್ಲ ಹಾಕಿಬಿಟ್ಟಿರ್ತಾರೆ. ಅವನು 15 ವರ್ಷನೂ ಇಲ್ಲ, 12 ವರ್ಷನೂ ಇಲ್ಲ, ಫ್ಲೆಕ್ಸ್ ಎಲ್ಲ ಹಾಕಿರ್ತಾರೆ. ಅವ್ನು ಹುಟ್ಟಿರೋದು 96 ಇಲ್ಲ 2000 ಹುಟ್ಟಿರ್ತಾನೆ, ಇಲ್ಲ 2004 ಹುಟ್ಟಿರ್ತಾನೆ. ಯಾಕೆ? ಒಂದು ಆಕ್ಸಿಡೆಂಟ್ ಆಗ್ತಿರ್ತಾನೆ, ಇಲ್ಲ ಏನೋ ಕೊಲೆ ಆಗ್ತಿರ್ತಾನೆ. ಅಕಾಲಿಕ ಮರಣ. ನಾನು ಏನು ಪ್ರಾರ್ಥನೆ ಮಾಡ್ತೀನಿ ಗೊತ್ತೇನೆ, ಏನೊಬ್ಬಲ್ಲ ದೀರ್ಘಾಯುಷ್ಯ ಕೊಡ ಅಂತ ಹೇಳುತ್ತೆ. 91 ಕೀರ್ತನೆ ಓದಿ, 91 ಕೀರ್ತನೆ 16 ವರ್ಷ ಹೇಳುತ್ತೆ, ದೀರ್ಘಾಯುಷ್ಯನ ಅನುಗ್ರಹಿಸಿ ತೃಪ್ತಿ ಪಡಿಸುವನು. ದೀರ್ಘಾಯುಷ್ಯಗೋಸ್ಕರ ಪ್ರಾರ್ಥನೆ ಮಾಡಿ, ಮತ್ತೆ ವಿಶೇಷವಾದ ರಕ್ಷಣೆ ತೋರಿಸುವನು ಅಂತ ಹೇಳುತ್ತೆ ಬೈಬಲ್. ಅದನ್ನು ಅದು ನನಗೆ ಬೇಕು. ಕರ್ತನಾಮ ಸ್ತೋತ್ರ. ಯೇಸು ಸ್ವಾಮಿ ಹುಟ್ಟಿದ್ದು ಯಾಕೆ ಅಂದ್ರೆ ಪಾಪಿಗಳನ್ನು ರಕ್ಷಿಸೋಸ್ಕರ. ಯೆಶಾಯ 53:1-2 ಓದೋಣ ಯಾರಾದ್ರು. 53:1-2 ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದನು? ಯೆಹೋವನ ಬಾಹುವು ಯಾರಿಗೆ ಗೋಚರವಾಗಿತ್ತು? ಯೆಹೋವನ ಬಾಹುವು ಯಾರಿಗೆ ಗೋಚರವಾಯಿತು? ಒಣನೆಲದೊಳಗೆ. ಇದು ಗಮನ ಇಡಿ, ಒಣನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಚಿಗುರಿನ ಹಾಗೂ ಅವನು ಯೆಹೋವನ ದೃಷ್ಟಿಯಲ್ಲಿ ಬೆಳೆದನು. ನೋಡಿ ಇಲ್ಲಿ 53:1-2 ವಚನ ನೀವು ಇನ್ನೊಂದ್ಸಲ ಮನೆಗೆ ಹೋಗ್ಬೋದು ನೋಡಿ. ಅದು ಒಂದು ಪ್ರವಾದನ ಯುಕ್ತವಾದ ಒಂದು ವಚನಗಳು. ಅದು ಮರಿಯಳಿಗೆ ಹೇಳಲ್ಪಟ್ಟಂತ ಒಂದು ವಚನಗಳು. ಅಲ್ಲಿ ಏನ್ ಹೇಳ್ತಾ ಇದೆ? ನಾವು ಕೇಳಿದ ಸಂಗತಿ ನಮ್ಮಲ್ಲಿ ಯಾರು ನಂಬಿದ್ರು? ಮತ್ತೆ ಯೆಹೋವನ ಬಾವು ಅಂದ್ರೆ ಯೆಹೋವನ ಬಾವು ಒಂದು ಅರ್ಥ ಗೊತ್ತಾ? ತಂದೆ ಆದ ದೇವರ ಸಾಮರ್ಥ್ಯನ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ? ಬಾವು ಅಂದ್ರೆ ಗೊತ್ತಾ? ಬಲ. ಮತ್ತೆ ಯಾರಿಗೆ ಗೋಚರ? ಎರಡನೇ ನೋಡಿ, ಒಣ ನೆಲದೊಳಗೆ. ಒಣ ನೆಲ ಅಂದ್ರೆ ನೋಡಿ, ಹಾರ್ಡ್ ಗ್ರೌಂಡ್, ಏನಲ್ಲಿ ಬಿತ್ತಕ್ಕಾಗಲ್ಲ, ಬೆಳೆಯಕ್ಕಾಗಲ್ಲ ಅಂಥದ್ದು. ಅರ್ಥ ಏನಂದ್ರೆ ಮರಿಯಳಿಗೆ ಹೇಳಪಟ್ಟಂತ ಒಂದು ವಚನ ಅದು. ಅವಳು ಇನ್ನು ಮದುವೆ ಆಗದೆ ಇರುವಂತ, ಗರ್ಭ ಧರಿಸದೆ ಇರುವಂತ ಹೊಟ್ಟೆ. ಅರ್ಥ ಆಯ್ತಾ? ಅದನ್ನೇ ಅದು ಹೇಳ್ತಾ ಇರೋದು. ಒಣ ನೆಲ ಅಂದ್ರೆ ಇನ್ನು ಮಗುನ ಧರಿಸದೆ ಇರುವಂತದ್ದು ಅಂತ ಅರ್ಥ. ಅಲ್ಲಿ ಏನ್ ಹೇಳ್ತೆ? ಬೇರಿನಿಂದ ಹೊರಡುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಅಂತ ಹೇಳುತ್ತೆ. ಕರ್ತನ ನಾಮಕ್ಕೆ ಸ್ತೋತ್ರ. ಅದು ಎಲ್ಲಿ ನೆರವೇರುತ್ತೆ ಅಂದ್ರೆ ಮತ್ತಾಯ 1:18 ಇದಾಯ್ತು. ಅದೇ ವಚನದ ಇಲ್ಲಿ ಮತ್ತಾಯನ ಬರ ಸುಮಾರು 1:18 ಏನಾಯ್ತು? ನೆರವೇರಿತು. ಕರ್ತನ ನಾಮಕ್ಕೆ ಸ್ತೋತ್ರ. ಇಲ್ಲಿ ಯೇಸು ಅವ್ರ ಬಗ್ಗೆ ಹೇಳಿತು, ಇಲ್ಲಿ ನೆರವೇರಿತು. ಯಾಕೆ ನೆರವೇರಿತು ಅಂದ್ರೆ ನಿಮ್ಮನ್ನು ನಮ್ಮನ್ನ ರಕ್ಷಣೆಗೆ ತರಕ್ಕೋಸ್ಕರ. ಯಾರನ್ನ? ನಿಮ್ಮನ್ನ ಮತ್ತು ನನ್ನನ್ನ ರಕ್ಷಿಸೋದಕ್ಕೋಸ್ಕರ. ಕೆಲವು ನಾನೊಂದು ಸಂಗತಿ ಹೇಳ್ತೀನಿ ನಿಮಗೆ, ಕ್ರೈಸ್ತ ನಮ್ಮ ಮಕ್ಕಳಿಗೆ, ಕ್ರೈಸ್ತ ಮಕ್ಕಳಿಗೆ ಒಂದು ಮಾತಾಡ್ತೀನಿ. ಎಷ್ಟು ಜನ ಇಲ್ಲಿ ಇದ್ದೀರಲ್ಲ ನೀವು, ನಾವಿದ್ದೀವಲ್ಲ, ನಾನು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಹೇಳಬೇಕು. ಇವಾಗ ಎಷ್ಟು ಜನ ನೀವು ನಿತ್ಯ ಜೀವ ಸೇರ್ತೀರ ಅಂತ ಓ ನಂಬ್ತೀರ? ಕರೆಕ್ಟಾಗಿ ಆನ್ಸರ್ ಮಾಡಿ ಅದು ಉತ್ತರ. ನಾನು ಕ್ವಶನ್ಗೆ ಇದು ಮಾಡಿ ನಾನು ಉತ್ತರ ಹೇಳಿ. ಎಷ್ಟು ಜನ? ಇಬ್ರು ಮಾತ್ರ. ಇನ್ನೆಲ್ಲರೂ ಡೌಟೆ. ಮಾಸ್ಟರ್ ಏನ್ ಮಾಸ್ಟರ್ ಇದು? ನಾನು ಹೇಳ ಸ್ವಾಮಿ ಬಂದಿದ್ದು ಯಾಕೆ? ಯೇಸು ಸ್ವಾಮಿ ನಾವೆಲ್ಲ ನಿತ್ಯ ಜೀವ ಸೇರ್ಬೇಕು ಅಂತ. ಹಲ್ಲೆಲೂಯಾ. ಆದ್ರೆ ನಾವು ತಿಳ್ಕೊಂಡಿರೋದು ಏನು ಗೊತ್ತಾ? ನಾವು ಕ್ರೈಸ್ತರು ಆಗ್ಬಿಟ್ವಿ, ಇನ್ನು ನಾವು ನಿತ್ಯ ಜೀವ ಸೇರ್ತೀವಿ ಅಂತ. ಅದು ಖಂಡಿತ ತಪ್ಪು. ಕ್ರೈಸ್ತರ ಮನೇಲಿ ಹುಟ್ಟಿದ್ದೀವಿ, ಆದ್ರೆ ಕ್ರಿಸ್ತನ ಧರಿಸ್ಕೊಂಡು ಕೊನೆ ತನಕ ಹೋರಾಟಗಳು ಏನು ಸಮಸ್ಯೆಗಳು ಬಂದ್ರು ಸ್ವಾಮಿಗೋಸ್ಕರ ಜೀವಿಸೋರಾಗಿರ್ಬೇಕು. ಹಲ್ಲೆಲೂಯಾ. ಅದು ಬಿಟ್ಬಿಟ್ಟು ವರ್ಷದ ಏನೋ ಕ್ರಿಸ್ಮಸ್ ಟು ಕ್ರಿಸ್ಮಸ್, ಹೊಸ ವರ್ಷದ ವರ್ಷ ಅವ್ರು ಆ ಕ್ರೈಸ್ತನ ನಿತ್ಯ ಜೀವ ಸೇರೋದೇ ಇಲ್ಲ ಅವರು. ದೇವರ ವಚನವನ್ನು ಯಾರು ನಂಬಿ ಜೀವಿಸ್ತಾರೋ ಅವರೇ ನಿತ್ಯ ಜೀವ ಸೇರೋರು. ಹಲ್ಲೆಲೂಯಾ. ಇದು ನಮ್ಗೆ ಬೇಕಾಗಿರೋದು, ಕ್ರೈಸ್ತರಿಗೆ ಬೇಕಾಗಿರೋದು ಇದು. ಥ್ಯಾಂಕ್ ಯು ಲಾರ್ಡ್. ಅದಕ್ಕೆ ಸ್ವಾಮಿ ಬಂದಿದ್ದು. ಅದಕ್ಕೆ ಸ್ವಾಮಿ ಆ ಬುಡದಿಂದ ಒಡೆಯುವ ಚಿಗಿರಿನ ಹಾಗೆ ಅರ್ಥ ಗೊತ್ತ? ಇನ್ನು ಕನ್ನಿಕೆ ಅಂತ ಅರ್ಥ. ಅದು ಸರ್ವಶಕ್ತನಾದ ದೇವರನ್ನ ಒಂದು ಮಗುವಾಗಿ ಗರ್ಭ ಧರಿಸೋ ಕಾರ್ಯವಾಯಿತು. ಅದು ಮತ್ತಾಯ 1:18-25 ಮನೇಲಿ ಓದ್ ನೋಡಿ. ಅವು ಪವಿತ್ರಾತ್ಮ ದೇವರು ಮರಿಯಳ ಮೇಲೆ ಬಂತು ಅಂತ ಹೇಳುತ್ತೆ. ಅದು ಮರಿಯಳಿಗೆ ಹೇಳಿದಂತ ಒಂದು ಪ್ರವಾದನೆ ವಾಕ್ಯ 53:1-2 ಅಲ್ಲಿಂದ ನೋಡಿ.
ನೋಡಿ ನಿಮ್ಮ ಬೈಬಲ್ ಅನ್ನು ಇಲ್ಲಿ 53 ಅಧ್ಯಾಯಕ್ಕೆ ತಕ್ಕೊಳ್ಳಿ. ಕರೆಕ್ಟ್ ಆಗಿ ಬೈಬಲ್ ಅರ್ಧಕ್ಕೆ ಇರುತ್ತೆ, ಸೆಂಟ್ರ್ ಪೋರ್ಷನ್ ಇದೆ. ಅರ್ಥ ಏನು ಗೊತ್ತಾ, ಈ 53 ಒಂದರಿಂದ 12 ವಚನಗಳಿವೆ, ಪೂರ್ಣ ಸುವಾರ್ತೆ ಹೇಳುತ್ತೆ. ಅಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ದು, ಕೊನೆಗೆ ಸತ್ತಿದ್ದು, ಎದ್ದಿದ್ದು ಹೇಳುತ್ತೆ. ಬೇಗ ನೋಡಿ, ಓದ್ ನೋಡಿ ಮನೇಲಿ. ನಾವಿದೆಲ್ಲ ಓದೋದೇ ಇಲ್ಲ. ಅದಕ್ಕೆ ಬೈಬಲ್ ಏನ್ ಹೇಳುತ್ತಂತೆ, ಜ್ಞಾನೋಕ್ತಿ ಏನ್ ಹೇಳುತ್ತ, ಅಜ್ಞಾನಿಗಳಾಗಿದ್ದೀವಿ ಅಂತ ಹೇಳುತ್ತೆ. ಅಜ್ಞಾನಿಗಳು ಕ್ರೈಸ್ತ ನಮ್ಗೆ ಯೇಸು ಕೆಲವತ್ತು ನೋಡ್ಬೇಕು ಎಲ್ಲ ಅರ್ಧ ಕುಡಿದು ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದು ನಾನು ಒಪ್ಪದೇ ಇಲ್ಲ, ಅದು ನಾನು ಒಪ್ಪದೇ ಇಲ್ಲ. ಒಂದೇ ಒಂದು ಸ್ವಾಮಿ ಬಂದಿದ್ದು, ಕನ್ನಿಕೆಯಲ್ಲಿ ಹುಟ್ಟಿದ್ದು, ಕ್ರಿಸ್ಮಸ್ ಹಬ್ಬ ನಾನು ಯಾಕೆ ಆಚರಿಸ್ತೀನಿ ಅಂದ್ರೆ, ನಮ್ಮ ಪಾಪಗಳನ್ನು ತೊಳೆದ ಹೊತ್ತುಕೊಂಡ, ನಮ್ಮ ಪಾಪಗಳನ್ನು ತೊಳೆದ, ನಮಗೆ ನಿತ್ಯ ಜೀವ ಕೊಡೋದಕ್ಕೋಸ್ಕರ ಅಂತ ನಾನು ನೆನೆಸ್ಕೊಂಡಿರೋದು. ನಮ್ಮ ಸಭೆನ ಅದೇನೆ ನೆನೆಸೋರಾಗಿರ್ಬೇಕು. ಹಲ್ಲೆಲೂಯ. ಇನ್ನೊಂದು ಹೇಳ್ತೀನಿ, ನಮ್ಮ ಮಕ್ಕಳನ್ನ ಕ್ರಿಸ್ಮಸ್ ಹಬ್ಬ ಮಾಡಿ ಅವ್ರಿಗೆ ಬಟ್ಟೆ ಕೊಡಿಸೋದು ಎಲ್ಲ ಮಾಡೋದು ಮಾಡಲೇಬೇಕು ಅವ್ರಿಗೆ. ಆದ್ರೆ ಅವ್ರಿಗೆ ಅದಕ್ಕಿಂತ ಶ್ರೇಷ್ಠವಾದು ಯೇಸು ಸ್ವಾಮಿ. ಅವ್ರು ಯಾರು ಆ ಭಯಭಕ್ತಿ ಆ ಪರಿಶುದ್ಧತೆಯನ್ನು ತೋರಿಸ್ಬಿಡಿ ಮಕ್ಕಳಿಗೆ, ತಂದೆ ತಾಯಿ ಆಗಿರೋರು. ನೀವು ಮಾಡಲೇಬೇಕು. ನಾವು ಡ್ರೆಸ್ ಹಾಕೊಂಡು ಕ್ರಿಸ್ಮಸ್ ಆಚೆ ಅದು ಎಲ್ಲರೂ ಮಾಡ್ತಾರೆ. ನಾನು ಹೇಳ ಪ್ರತಿ ದಿನ ನನಗೆ ಕ್ರಿಸ್ಮಸ್, ಹಲ್ಲೆಲೂಯ. ಪ್ರತಿ ದಿನ ಸ್ವಾಮಿ ಇಲ್ಲಿದ್ದಾರೆ ನನಗೆ. ಇಲ್ಲಿ ಸ್ವಾಮಿ ಇಲ್ಲ ಅಂದ್ರೆ ಹೆಂಗೆ ಕ್ರಿಸ್ಮಸ್ ಆಗುತ್ತೆ? ಅವ್ರ ಉದ್ದೇಶ ಇರುತ್ತಾ, ನಮ್ಮನ್ನ ಪಾಪದಿಂದ ರಕ್ಷಿಸಲೇ ಈ ಕ್ರಿಸ್ಮಸ್ ಹಬ್ಬ. ರೋಮಪುರ 3:23 ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಏನ್ ಮಾಡಿದಾರೆ ಅಂತ ಸಿಸ್ಟರ್? ದೇವರ ಮಹಿಮೆ, ಎಲ್ಲರೂ ಪುಣ್ಯ ಮಾಡಿ ಪಾಪ ಮಾಡಿ ಏನ್ ಹೊಂದ್ಕೊಂಡಿಲ್ವಂತೆ? ದೇವರ ಮಹಿಮೆನ ಹೊಂದ್ಕೊಂಡಿಲ್ಲ. ಹೆಂಗ್ ಹೊಂದ್ಕೊತೀವಿ? ಪಾಪ ಮಾಡಿದವ್ರು ದೇವರ ಮಹಿಮೆ ಹೊಂದ್ಕೊತೀವ? ಈ ಮಾಸದಲ್ಲಿ ನಾವೇನ್ ಮಾಡ್ತೀವಿ? ಬೇರೆಲ್ಲ ಮಾಡ್ತೀವಿ, ನಮ್ಮ ಅಪ್ಪನ್ನ ಬಿಟ್ಕೊಡ್ತೀವಿ, ಎಲ್ಲರಿಗೂ ಗಿಫ್ಟ್ ಕೊಡ್ತೀವಿ. ಕೊಡಕ್ ತಪ್ಪಿಲ್ಲ, ಕೊಡ್ಬೇಕು, ಕೊಡಿ ನಿಮ್ ಫ್ರೆಂಡ್ಸ್ ಕೊಡಿ, ಅದ್ ತಪ್ಪಿಲ್ಲ, ಅದ್ ನಾವು ಮಾಡ್ಕೊಂಬರೋದು. ಬಟ್ ಅದ್ರಲ್ಲಿ ಏನಕ್ಕೆ ಕೊಡ್ತಾ ಇದೀವಿ, ಏನಕ್ಕೆ ಮಾಡ್ತಾ ಇದೀವಿ, ಅದ್ರ ಮಧ್ಯಸ್ಥ ಯಾರಿದ್ದಾರೆ ಅನ್ನೋದು ನಮ್ಮ ಜ್ಞಾನದಲ್ಲಿ ಇರಬೇಕು. ಅದು ಸ್ವಾಮಿ, ಹಲ್ಲೆಲೂಯ. ಅದಿದ್ರೆ ಮಾತ್ರ ಕ್ರಿಸ್ಮಸ್ ಬೇಕು. ಇದ್ರೆ ಹೆಂಗೆ ಕ್ರಿಸ್ಮಸ್? ಕ್ರಿಸ್ಮಸ್ ಅಂದ್ರೆ ಹೇಳಿ ಕ್ರಿಸ್ತನ ಮಾಸ. ಕ್ರಿಸ್ತನ ಇಲ್ಲದೆ ಮಾಸ ಇಲ್ಲ. ಕೆಲಸಲ್ಲಿ ನೋಡಿ ಸೈತಾನ ತಂತ್ರ ಹೆಂಗಿದೆ ಗೊತ್ತಾ? ಕಾರ್ಡ್ಸ್, ಇವಾಗೆಲ್ಲ ಕಾರ್ಡ್ಸ್ಗಳು ಬರುತ್ತೆ, ಕ್ರಿಸ್ಮಸ್ ಕಾರ್ಡ್ಸ್ಗಳು ಬರುತ್ತೆ ಇವಾಗ ನೋಡಿದ್ರ, ಅದರಲ್ಲಿ ಎಕ್ಸ್ ಮಾಕ್ಸ್ ಅಂತ ಆಗ್ತಾನೆ ನೋಡಿದ್ದೀರ, ಶಾರ್ಟ್ ಎಕ್ಸ್ ಮಾಕ್ಸ್. ಸೈತಾನ ತಂತ್ರ ಹೆಂಗಿದೆ ನೋಡಿ, ಕ್ರೈಸ್ಟ್ ಬರೋದೇ ಇಲ್ಲ ಅಲ್ಲಿ. ಕೆಲವರೆಲ್ಲ ನೀವು ಅದನ್ನ ಅರ್ಥ ಮಾಡ್ಕೊಳ್ಳೋರಾಗಿರ್ಬೇಕು. 51:5 ಓದಿ, ಕೀರ್ತನ 51:5. ಹುಟ್ಟಿದಂದಿನಿಂದ ನಾನು ಪಾಪಿಯೇ. ಅಲ್ಲಿ ಏನಂತೆ? ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಇದು ಯಾರು ಹೇಳ್ತಾ ಇರೋದು? ದಾವಿದ ರಾಜ ಹೇಳ್ತಾ ಇರೋದು. ಏನಂತೆ? ಹುಟ್ಟಿದ ದಿನದಿಂದ ನಾನು ಪಾಪಿಯೇ ಅಂತ ಹೇಳ್ತಾನೆ. ಆದ್ರೆ ಈ ಸಮಯದಲ್ಲಿ ಏನಾಯ್ತು? ಸ್ವಾಮಿ ಹುಟ್ಟದಂತ ತೋರಿಸ್ಕೊಂಡು ಪರವಾಗಿಲ್ಲ. ಆವಾಗ ನಾವೇನ್ ಮಾಡ್ತೀವಿ, ಈ ಒಂದು ಕಾರ್ಯವನ್ನು ಪಾಪಿಗಳಿಗೋಸ್ಕರ ಆ ದಿನವನ್ನು ನಾವು ಆಚರಿಸಿ ಅವರ ರಕ್ಷಣೆ ಮಾಡಿ ತರುವಂತದ್ದೇ ಕ್ರಿಸ್ಮಸ್ ಹಬ್ಬ. ಕರ್ತನ ಮುಗಿಸ್ತೋದ ಮಾತೃ ಗರ್ಭಧರಿಸದಿಂದ ಹೇಳ್ತೆ, ಮಾತೃ ಗರ್ಭಧರಿಸದಿಂದ ನಾನು ಏನಂತಾನೆ ಪಾಪಿ ಅಂತ ಹೇಳ್ತಾನೆ. ಯಾವಾಗ ತಾಯಿ ಹೊಟ್ಟೆಲಿ ನಾವು ಬೆಳಿಗ್ಗೆ ಸ್ಟಾರ್ಟ್ ಆಡಿದ್ವಿ ಅವಾಗಿಂದ ಪಾಪಿ ಅಂತ ಹೇಳ್ತಾನೆ. ಅಂದ್ರೆ ಅರ್ಥ ಏನಂದ್ರೆ, ಯೇ ಸ್ವಾಮಿ ಯಾಕೆ ಬಂತಂದ್ರೆ ಪಾಪಿಗಳನ್ನು ರಕ್ಷಿಸಕ್ಕೆ ಬಂದ್ರು, ಶಿಲ್ಬೆ ಮೇಲೆ ಯಾಕೆ ಸತ್ರು ಅಂದ್ರೆ ಆತನ ರಕ್ತದಿಂದ ನಮ್ಮ ಸಕಲ ಪಾಪವನ್ನು ತುಳಿಯಕ್ಕೋಸ್ಕರ ಅವ್ರು ಶಿಲ್ಬೆ ಮೇಲೆ ಸತ್ರು. ಹಲ್ಲೆಲೂಯ. ಕರ್ತನ ಮುಗಿಸ್ತು. ಅದಕ್ಕೆ ಸ್ವಾಮಿ ಬಂದಿದ್ದು, ಯೇ ಸ್ವಾಮಿ ಬಂದಿದ್ದು ಅದಕ್ಕೆ. ಕೆಲಸದಲ್ಲಿ ನಮ್ಮ ಕ್ರೈಸ್ತ ಮಕ್ಕಳು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ನಾನು ಒಂದು ಚರ್ಚ್ ಮೆಂಬರ್ ಆಗ್ಬಿಟ್ಟಿದ್ದೀನಿ, ನಾನು ಇದಾಗ್ಬಿಟ್ಟಿದ್ದೀನಿ, ನಾನು ಕ್ರೈಸ್ತ ಆಗ್ಬಿಟ್ಟಿದ್ದೀನಿ, ಇಲ್ಲ 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 ಸರಿ ಸತ್ತು ಪರಲೋಕಕ್ಕೆ ಹೋದಾಗ ಈ ತರ ಎಲ್ಲ ಮಾತಾಡಿರೋಲ್ಲ, ನರಕದಲ್ಲಿ ಯಾತನೆ ಪಡ್ಬೇಕಾದ್ರೆ ತುಂಬಾ ಸಂಕಟ ಆಗುತ್ತೆ, ಎಚ್ಚರ ವಹಿಸಿ. ಕೊನೆಯ ದಿನಗಳಿದು, ನಾಶ ಆಗ್ತಾ ಇರುವಂತ ದಿನಗಳು ನೀವು ನೋಡ್ತಾ ಇದ್ದೀರಾ. ದಯವಿಟ್ಟು ಹೇಳ್ತೀನಿ ಪ್ರಿಯರೇ, ಇವತ್ತು ಏನು ನೋಡಿದಿರ, 9 ತಿಂಗಳು ಇದು ಒಂದು ಓನ್ಲಿ ಟೇಸ್ಟ್ ಸ್ಯಾಂಪಲ್ ಮಾತ್ರ ಅಷ್ಟೇ. ಮುಂದಕ್ಕೆ ಬರುವಂಥದ್ದೆಲ್ಲ ಘೋರವಾಗಿರುತ್ತೆ. ಎಚ್ಚರ ಎಮರಿಸಿದ ಮಕ್ಕಳು ಸ್ಟ್ರಾಂಗ್ ಆಗಿರಿ, ದೇವರ ವಚನದಲ್ಲಿ ಬಲವಾಗಿರ್ರಿ, ಅಭಿಷೇಕದಲ್ಲಿ ನೆಲಗೊಳ್ಳಿ, ಜ್ಞಾನವಂತರಾಗಿರಿ, ಪರಿಶುದ್ಧತೆಯನ್ನು ಕಾದ್ಕೊಳ್ಳಿ. ದೇವರು ನಮ್ಮನ್ನ ಬರೋ ಸಮಯದಲ್ಲಿ ಹಿಂಗೆ ಎತ್ತಬೇಕು ಒಂದೇ ತಕ್ಕಂತ ನಮಗೆ ಆರಾಧನೆ ಮಾಡ್ತಾ ಇದ್ರೆ ನಾವು ಯಾರು ಇಲ್ಲಿ ಇರ್ಬೋದು. ಸೀಟಿ ಎಲ್ಲ ಬಂದು ಯಾರು ರಕ್ಷಣೆ ಹಿಡಿದ್ರೆ ಬಂದವ್ ನೋಡಿದ್ ಏನು ಇವಾಗ ಆರಾಧನೆ ಮಾಡ್ತಾರೆ, ಏನಿಲ್ವಲ್ಲ ಅಂತ ಅವ್ನ
ಇದಾಗಿರ್ಬೇಕು, ವಿಸ್ಮಯಗೊಂಡವನಾಗಿರ್ಬೇಕು. ಸ್ವಾಮಿ ಕೇಳೋದು ಒಂದೇ ಒಂದು, ಪರಿಶುದ್ಧ ಜೀವಿತ ಕರ್ತನಾಮ ಸ್ತೋತ್ರ. ಮತ್ತೆ ಏ ಸ್ವಾಮಿ ಯಾಕೆ ಬಂದ್ರೆ ಹೇಳಿ, ಎಲ್ಲರೂ ಪಾಪ ಮಾಡಿದೇವನೋ ಏನು ಒಂದಿದೆ, ಆದ್ರಿಂದ ನಮ್ಮನ್ನ ರಕ್ಷಣೆಗೆ ಕೊಡೋಕೋಸ್ಕರ ಬಂದ್ರು. ಮತ್ತೆ ಏ ಸ್ವಾಮಿ ಹುಟ್ಟಿದ ಕೇಳಿ, ಯೋಹಾನ್ 10:10 ಓದಿ ಓದಿ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕಳ್ಳನು ಅಂತ ಯೇಸು ಸ್ವಾಮಿ ಬಾಯಿಂದ ಬರ್ತಾ ಇದೆ. ಅದು ಯಾರಿಗೆ? ಸೈತಾನಿಗೆ. ಯೇಸು ಸ್ವಾಮಿ ಬಾಯಿಂದನೆ ಕಳ್ಳ ಅಂತ ಬರ್ತಾ ಇದೆ ನೋಡಿ. ಅವನು ಬರೋದು ಏನಕ್ಕಂತೆ, ನಮ್ಮನ್ನು ಕೊಯ್ಯೋದಕ್ಕೂ ನಾಶ ಮಾಡೋದಕ್ಕೂ ಹಾಳು ಮಾಡೋದಕ್ಕೂ. ಓದಿ ಸಿಸ್ಟರ್ ಎರಡನೇ ಸಾಲು, ಎರಡನೇ ಸಾಲು ಓದಿಯೇನೆ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ, ಮತ್ಯಾವುದಕ್ಕೂ ಬರುವುದಿಲ್ಲ. ಅಲ್ಲೇನು ಓದಿ ಸಿಸ್ಟರ್? ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಪ್ರೈಸ್ ದ ಲಾರ್ಡ್. ಸ್ವಾಮಿ ಯಾಕೆ ಕ್ರಿಸ್ಮಸ್ ಹಬ್ಬದಿಂದ ಬಂದು ನಮ್ಮ ಇಜ್ಜೆ ಯಾಕೆ ಬಂದಂದ್ರೆ, ಜೀವ ಸಮೃದ್ಧಿ ಆಗಿರೋ ಜೀವ ಅಂತೆ ಕರ್ತನ ಮುಗಿಸ್ಕೊಂತ. ಅಲ್ಲಿ ಲೈಫ್ ಅಂತ ಹೇಳುತ್ತೆ ಕನ್ನಡದಲ್ಲಿ, ಜೀವ ಅಂತ ಹೇಳುತ್ತೆ. ನಿಜವಾದ ಅರ್ಥ ಗ್ರೀಕ್ ಭಾಷೆಯಲ್ಲಿ ಲೈಫ್ ಏನಂದ್ರೆ ಜೋಯೆ. ಆ ಲೈಫ್ ಜೋಯೆ ಅನ್ನೋದು ಹೊರತೋರಿಕೆ ಕ್ರೈಸ್ತರಿಗಿರಲ್ಲ, ಒಳಗಿರುವಂತವ್ರಿಗಿರುತ್ತೆ. ಒಳಗಿರೋ ಕ್ರೈಸ್ತರು ಅಂದ್ರೆ ಒಳಗಿಂದ ತೋರಿಸ್ಕೊಡ್ತಾರೆ. ನಾನು ಎಲ್ಲ ಹೇಳ್ತಾ ಇರ್ತೀನಿ, ಒಳಗಿಂದ ಹೊರಗೆ ಬರೋರು ನಿಜವಾದ ಕ್ರೈಸ್ತರು, ಹೊರಗಿಂದ ಒಳಗಿದ್ದಾರೋ ಅವ್ರು ನಿಜವಾದ ಕ್ರೈಸ್ತರಲ್ಲ, ಕಪಟ ತನ್ನ ನಾಟಕೀಯ ಕ್ರೈಸ್ತರು ಅವರು. ಸೋಯೆ ಲೈಫ್ ಅಂದ್ರೆ ಸ್ವಾಮಿ ನಮಗೆ ಒಳಗಡೆ ಆತನ ಜೀವವನ್ನು ಕೊಟ್ಟಿದ್ದಾನೆ, ಅದು ನಮಗೆ ಬೆಳಕಾಗಿದೆ ಅಂತ ಬೈಬಲ್ ಹೇಳುತ್ತೆ. ಅದಕ್ಕೋಸ್ಕರ ಸ್ವಾಮಿ ಈ ಒಂದು ಮಾಸದಲ್ಲಿ ಹುಟ್ಟಿದ್ದು, ನಮಗೆ ಜೀವ ಕೊಡಲು, ಸಮೃದ್ಧಿ ಜೀವ. ನಾನು ಹೇಳ್ತೀನಿ, ಎಷ್ಟು ಜನ ನೀವು ಇಲ್ಲಿ ಶರೀರದ ಅಸೌಖ್ಯ ಇದ್ದೀರಾ, ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ, ಖಂಡಿತ ಹೇಳ್ತೀನಿ, ದಿನಕ್ಕೆ 5 ಅಧ್ಯಾಯ ಬೈಬಲ್ ಓದಿ ಅದರಲ್ಲಿ ಅದರಲ್ಲಿರುವಂತಹ ಕಾರ್ಯಗಳು ಏನೇಳಿ, ಸ್ವಸ್ಥತೆ ಕಾರ್ಯಗಳಿರುತ್ತೆ, ಬಿಡುಗಡೆ ಕಾರ್ಯಗಳಿರುತ್ತೆ, ಇದನ್ನೆಲ್ಲ ನೀವು ಧ್ಯಾನ ಮಾಡ್ಕೊಂಬನ್ನಿ, ನೀವು ಮಾತನ್ನೇ ತಗೊಳಕ್ಕಾಗಲ್ಲ, ಹಂಗೆ ಆರೋಗ್ಯ ಇರ್ತೀರ. ಹಲ್ಲೆಲೂಯಾ. ಇದನ್ನ ನೀವು ಓದ್ತಾ ಇರೋದ್ರಿಂದ ಶರೀರದ ಅಸೌಖ್ಯ ಇದೆ. ಇದು ಮೆಡಿಸಿನ್ ಅಂತ ಹೇಳುತ್ತೆ, ಇದು ಔಷಧ ಅಂತ ಹೇಳುತ್ತೆ, ವಚನ ನಮ್ಗೆ ಔಷಧ. ನೀವು ಓದ್ಬೇಕಾದ್ರೆ ಸ್ವತಃ ಸ್ವಾಮಿನ ಓದ್ತಾ ಇದ್ದೀರಾ, ಸ್ವಾಮಿ ಮಾಡಿರೋ ಕಾರ್ಯಗಳನ್ನ ಧ್ಯಾನ ಮಾಡ್ತಾ ಇದ್ದೀರಾ. ಬೇರೆ ಎಷ್ಟು ನೀವು ಓದ್ತೀರೋ ಅಷ್ಟು ಸೌಖ್ಯವಾಗಿರ್ತೀರ, ಆರೋಗ್ಯವಾಗಿರ್ತೀರ. ಕರ್ತನಾಮ ಸ್ತೋತ್ರ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಸ್ವಾಮಿ ಬಂದಿದ್ದು ಈ ಮಾಸದಲ್ಲಿ ಒಂದೇ ಒಂದು, ನಮ್ಮನ್ನ ಅವರ ಸಾಹುಟಿಗೆ ತಂದು ಅವ್ರ ತರ ಅಭಿಷೇಕದಲ್ಲಿ ನಡೆಸಿ ಅವರ ಒಂದು ವರ ಫಲಗಳನ್ನು ಕೊಟ್ಟು ಈ ಕ್ರಿಸ್ಮಸ್ ಮಾಸದಲ್ಲಿ ಬಡವರನ್ನ, ರೋಡಲ್ಲಿ ಹೋಗೋರನ್ನ, ಒಬ್ಬೊಬ್ಬರು ನಾವು ಏನ್ ಮಾಡ್ಬೇಕು, ಹೆಂಗಾದ್ರು ಮಾಡಿ. ಯಮನಸ್ತು ಹೇಳ್ತೀನಿ, ಯಾರು ಯೇಸು ಸ್ವಾಮಿ ಗೊತ್ತಿರಲ್ಲ, ಕ್ರೈಸ್ತರಿಗೆ ಹೇಳ್ಬೇಡಿ, ಯಾರು ಯೇಸು ಸ್ವಾಮಿ ಗೊತ್ತಿದ್ರೆ ಅನ್ನಿರ್ತಾರಲ್ಲ ಅವ್ರಿಗೆ ಹೋಗಿ ಇಂಥ ಮಾತನಾಡ, ಒಬ್ಬರಿಗೊಂದು ಸುವಾರ್ಥ ಹೇಳ್ಬಿಟ್ಟು ಒಂದು ಕೇಕ್ ಕೊಟ್ಬಿಡಿ, ದೇವ್ರಿಗೆ ಆಶೀರ್ವಿಸ್ತಾರೆ. ಹಲ್ಲೆಲೂಯ. ಈ ಬೀಜ ಹಾಕಾಯ್ತು, ಮಿಕ್ಕಿದವ್ರು ನೋಡ್ಕೋತಾರೆ. ಸೀಡ್ನ ಸೋ ಮಾಡಾಯ್ತು, ಮಿಕ್ಕಿದವ್ರು ನೋಡ್ಕೋತಾರೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಕರ್ತನ ಸ್ತೋತ್ರ. ಕೊನೆಯದು ಕೊನೆಯದು, ಯೇಸು ಸ್ವಾಮಿ ಹುಟ್ಟು ಬಂದಿದ್ದೆ ಯಾಕೆ ಅಂತ ಹೇಳ್ತಾ ಇದ್ದೆ, ಸೈತಾನನ ಕೆಲಸಗಳಲ್ಲಿ ಲಯ ಮಾಡೋದಕ್ಕೋಸ್ಕರ. ಹಲ್ಲೆಲೂಯ. ಆ ಅಧಿಕಾರ ನಾನು ಇವಾಗ ಹೇಳ್ದೆ, ಆ ಅಧಿಕಾರ ನಾನು ಕೊಡಲ್ಪಟ್ಟಿದ್ದೆ. ನಿನ್ನ ಯಾರಿಗೂ ನಾಚಿಕೆ ಪಡೋ ಅವಶ್ಯಕತೆ ಇಲ್ಲ, ನಿಮಗೂ ಸ್ವಾಮಿ ಸಂಬಂಧ.
आरोग्य दय पालिसू